ಮನೆಗೂ ವಿನಯ್ ಹೇಳಿದಂತೆ ಸಂಗೀತಾಗೆ ಕಳಪೆ ಪಟ್ಟವನ್ನ ಕೊಟ್ಟೇ ಬಿಟ್ರು ವಿನಯ್ ಮತ್ತು ಟೀಮ್ ಇವರು ತಾವು ಗೆಲ್ಲೋಕೆ ಬಿಗ್ ಬಾಸ್ಗೆ ಬಂದಿದ್ದಾರಾ ಅಥವಾ ವಿನಯ್ನ ಗೆಲ್ಲಿಸೋಕೆ ಬಂದಿದ್ದಾರಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಹೌದು ಮತ್ತೆ ಬಿಗ್ ಬಾಸ್ನಲ್ಲಿ ಎಲ್ಲರೂ ಕೂಡ ಮೋಸದ ಆಟವನ್ನ ಆಡಿದ್ದಾರೆ ವಿನಯ್ ಹೇಳಿದಕ್ಕೆ ಸಂಗೀತರನ್ನ ಟಾರ್ಗೆಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ ಇವರು ಎಷ್ಟು ನ್ಯಾಯಯುತವಾಗಿ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಅವರಿಗೆ ಅವರೇ ಪ್ರಶ್ನೆ ಮಾಡ್ಕೋಬೇಕು ಮೂರನೇ ವಾರ ಕಿಚ್ಚ ಸುದೀಪ್ ಅವರು ಅಷ್ಟೊಂದು ಮಾತನ್ನ ಹೇಳಿದ್ರೂ ಕೂಡ ಮತ್ತೆ ವಿನಯ್ಗೆ ಚಮಚ ಬಕೆಟ್ ಡ್ರಮ್ ಹಿಡಿತಿದ್ದಾರೆ ಅಂತ ವೀಕ್ಷಕರು ಗರಂ ಆಗಿದ್ದಾರೆ ನೀವೆಷ್ಟು ಮೆರಿತೀರೋ ಮೆರಿರಿ ನಿಮ್ಮ ಅಹಂ ಮುರಿಯೋಕೆ ಕಿಚ್ಚ ಸುದೀಪ್ ಅವರು ಬರ್ತಾರೆ ಅಂತ ವಿನಯ್ ಮತ್ತು ಗ್ಯಾಂಗ್ಗೆ ಕಮೆಂಟ್ನಲ್ಲಿ ಉಗಿತಾ ಇದ್ದಾರೆ ತುಂಬಾ ಜನ ಅದ್ಯಾಕೆ ವಿನಯ್ ಅವರು ಸಂಗೀತರನ್ನ ಅಷ್ಟು ಟಾರ್ಗೆಟ್ ಮಾಡ್ತಿದ್ದಾರೋ ಗೊತ್ತಿಲ್ಲ ಆದರೆ ತಮ್ಮ ಅಭಿಪ್ರಾಯವನ್ನ ಇನ್ನುಳಿದ ಸ್ಪರ್ಧಿಗಳ ತಲೆಗೆ ತುಂಬಿಸಿ ಅವರನ್ನು ಹಾದಿ ತಪ್ಪಿಸಿದ್ದಾರೆ ಯಾಕೆ ಇದು ಉಳಿದ ಸ್ಪರ್ಧಿಗಳಿಗೆ ಅರ್ಥ ಆಗ್ತಾ ಇಲ್ಲ ತಾವು ಮೂರ್ಖರಾಗ್ತಾ ಇದ್ದೀವಿ ಅನ್ನೋದೇ ಅವರಿಗೆ ಗೊತ್ತಾಗ್ತಾ ಇಲ್ವಾ ಅಥವಾ ಬೇಕು ಅಂತಲೇ ವಿನಯ್ ತಾಳಕ್ಕೆ ಕುಣಿತಾ ಇದ್ದಾರ ಗೊತ್ತಿಲ್ಲ ವಿನಯ್ ಗೆಲ್ಬೇಕು ಅನ್ನುವ ಮನಸ್ಥಿತಿಯಲ್ಲಿದ್ದಾರಾ ಎಂಬ ಪ್ರಶ್ನೆಗಳು ವೀಕ್ಷಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಹೌದು ಬಿಗ್ ಬಾಸ್ನಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಮೋಸ ಆಗ್ತಾ ಇದೆ ಯಾರನ್ನ ನಾಮಿನೇಟ್ ಮಾಡಬೇಕು ಕಳಪೆ ಯಾರಿಗೆ ಕೊಡಬೇಕು ಫೈನಲ್ನಲ್ಲಿ ಯಾರಿರ್ಬೇಕು ಅನ್ನೋದನ್ನ ವಿನಯ್ ಮತ್ತು ನಮ್ರತ ಗೌಡ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ಇದರ ವಿರುದ್ಧ ವೀಕ್ಷಕರು ಇದೀಗ ರೊಚ್ಚಿ ಗೆದ್ದಿದ್ದಾರೆ ನಿಮ್ಗೆ ತಾಕತ್ತಿದ್ರೆ ಪ್ರತಿ ಟಾಸ್ಕ್ನಲ್ಲಿ ಗೆದ್ದು ತೋರಿಸಿ ಅದು ಬಿಟ್ಟು ಗ್ರೂಪಿಸಂ ಮಾಡಿ ಇನ್ನೊಬ್ಬ ಸ್ಪರ್ಧಿಯನ್ನು ಕೂಗಿಸುವ ಪ್ರಯತ್ನ ಪಟ್ಟರೆ ಅದನ್ನ ಗೆಲುವು ಅನ್ನಲ್ಲ ಅಂದಿದ್ದಾರೆ ಹೌದು ಈ ಬಾರಿ ಬಿಗ್ ಬಾಸ್ ಒಂದು ರೀತಿ ವಿಚಿತ್ರ ಅಂತಾನೆ ಅನಿಸ್ತಾ ಇದೆ ಯಾಕಂದ್ರೆ ಇಲ್ಲಿ ತಾನೇ ಗೆಲ್ಲಬೇಕು ಅಂತ ತೊಟ್ಟು ಬಂದವರು ಕೆಲವೇ ಕೆಲವು ಸ್ಪರ್ಧಿಗಳು ಮಾತ್ರ ಅವರಲ್ಲಿ ತನಿಷ ಕುಪ್ಪಂಡ ಸಂಗೀತ ಪ್ರತಾಪ್ ಕಾರ್ತಿಕ್ ವಿನಯ್ ಉಳಿದವರು ವಿನಯ್ ಗೌಡರನ್ನ ಗೆಲ್ಲಿಸೋಕೆ ಬಂದವರು ಬಿಟ್ರೆ ತಾನು ಗೆಲ್ಲಬೇಕು ಅಂತ ಬಂದಿಲ್ಲ ಅಂತ ಎದ್ದು ಕಾಣಿಸ್ತಾ ಇದೆ ಅದಕ್ಕೆ ನೈಜ ಉದಾಹರಣೆ ನಿನ್ನೆ ನಡೆದ ಕ್ಯಾಪ್ಟನ್ಸಿ ಟಾಸ್ಕ್ ಈ ತುಕಾಲಿ ಸಂತೋಷ್ ಅವರು ಈ ರೀತಿಯ ಆಟ ಆಡೋ ಬದಲು ಬಿಗ್ ಬಾಸ್ಗೆ ಬರಲೇಬಾರ್ದಿತ್ತು ಆ ಅವಕಾಶ ಇನ್ಯಾರೋ ಬೇರೆಯವರಿಗೆ ಸಿಕ್ಕಿದಿದ್ರೆ ತುಂಬಾ ಚೆನ್ನಾಗಿ ತಮ್ಮನ್ನ ತೊಡಗಿಸಿಕೊಳ್ತಿದ್ರೇನೋ ತುಕಾಲಿಯವರಿಗೆ ತನ್ನನ್ನು ಪ್ರೂವ್ ಮಾಡಿಕೊಳ್ಳೋಕೆ ಅಷ್ಟೊಂದು ಒಳ್ಳೆ ಅವಕಾಶ ಸಿಕ್ಕಿದ್ರೂ ಕೂಡ ಅದನ್ನ ಬಳಸಿಕೊಳ್ಳದೆ ವಿನಯ್ ಅವರಿಗೆ ಬಿಟ್ಟುಕೊಟ್ಟಿದ್ದಾರೆ ಹೌದು ನಾಲ್ಕನೇ ವಾರ ಬಿಗ್ ಬಾಸ್ ಎಲ್ರಿಗೂ ಹಳ್ಳಿ ಟಾಸ್ಕ್ ಅನ್ನ ಕೊಟ್ಟಿದ್ರು ಅದರಲ್ಲಿ ಎರಡು ತಂಡ ಕೂಡ ಚೆನ್ನಾಗಿ ಆಡದೆ ಪಂದ್ಯ ರದ್ದಾಗಿತ್ತು ಹಾಗಾಗಿ ಎರಡೂ ತಂಡಕ್ಕೂ ಟ್ರೈ ಬ್ರೇಕರ್ ಆಗಿ ಕುಸ್ತಿ ಪಂದ್ಯವನ್ನ ಇಡಲಾಗಿತ್ತು ಇದರಲ್ಲಿ ವಿನಯ್ ಟೀಮ್ ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಅರ್ಹತೆಯನ್ನ ಪಡ್ಕೊಂಡ್ರು ಆದರೆ ಆ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲೂ ನಿಯತ್ತಾಗಿ ಆಡದೆ ಮೋಸ ಮಾಡಿದ್ದಾರೆ ಇದನ್ನ ತುಕಾಲಿ ಸಂತೋಷ್ ಅವರಿಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಳ್ಳೋದು ಪಕ್ಕಾ ಅನಿಸುತ್ತೆ ಕಿಚ್ಚ ಸುದೀಪ್ ಅವರು ಮೊನ್ನೆನೆ ಹೇಳಿದ್ದಾರೆ ಇಲ್ಲಿಗೆ ಸುಮ್ಮನೆ ಬಂದಿದ್ರೆ ಗೇಟ್ ಓಪನ್ ಮಾಡಿದ್ದೀನಿ ಹೋಗ್ಬೋದು ಅಂತ ಈಗ ತುಕಾಲಿ ಅವರು ಸುಮ್ಮನೆ ಬಂದಿರೋದು ಪಕ್ಕಾ ಆಗಿದೆ ಈ ವಾರ ಕಿಚ್ಚ ಸುದೀಪ್ ಅವರು ತುಂಬಾ ಸಿಟ್ಟಿನಲ್ಲೇ ಬರ್ತಾರೆ ಅಂತ ವೀಕ್ಷಕರು ಭಾವಿಸಿದ್ದಾರೆ ಯಾಕಂದ್ರೆ ಯಾರೂ ಕೂಡ ಸರಿಯಾಗಿ ಆಡಿಲ್ಲ ನಾಲ್ಕನೇ ವಾರದ ಮೊದಲ ದಿನ ಮಾತ್ರ ತಾನು ಸ್ಟ್ರಾಂಗ್ ಇದ್ದೀನಿ ಅಂತ ಬರೀ ಬಾಯಿ ಮಾತಿಗೆ ಹೇಳ್ಕೊಂಡಿದ್ರು ಆದ್ರೆ ಯಾವಾಗ ಎರಡು ಟೀಮ್ ಆಯ್ತೋ ಎಲ್ಲರ ಮುಖ ಆಚೆ ಬಂತು ಅದರಲ್ಲೂ ವಿನಯ್ ಮತ್ತೆ ನಮ್ರತಾ ಅವರಂತೂ ಮೋಸದಾಟ ಆಡೋದಕ್ಕೆ ಶುರು ಮಾಡಿದ್ದಾರೆ ನಮ್ಮನ್ನ ಕರ್ನಾಟಕದ ಜನತೆ ಗಮನಿಸ್ತಾ ಇದ್ದಾರೆ ಅವರಿಗೆ ಇದೆಲ್ಲ ಇಷ್ಟ ಆಗಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ವಾ ಇವರುಗಳಿಗೆ ಅಥವಾ ಈ ರೀತಿ ಮಾಡಿದ್ರೆ ವೀಕ್ಷಕರು ಇಷ್ಟ ಪಡ್ಕೋತಾರೆ ಅನ್ನುವ ಭ್ರಮೆಯಲ್ಲಿ ಇದ್ದಾರೆ ಅನ್ಸುತ್ತೆ ಹಾಗಾಗಿನೇ ಇಂತಹ ಕೆಟ್ಟ ಆಟ ಆಡ್ತಿದ್ದಾರೆ ಅಂತ ವೀಕ್ಷಕರು ಗರಂ ಆಗಿದ್ದಾರೆ ಇಷ್ಟು ಸೀಸನ್ನಲ್ಲಿ ಇಷ್ಟು ಕಳಪೆಯಾಗಿ ಆಡ್ತಿರೋದು ಇದೇ ಸೀಸನ್ ಅಂದಿದ್ದಾರೆ ಟಾಸ್ಕ್ ವಿಚಾರದಲ್ಲಿ ನಾಮಿನೇಷನ್ ವಿಚಾರದಲ್ಲಿ ಕಳಪೆ ಮತ್ತು ಉತ್ತಮ ಕೊಡುವ ಸಂದರ್ಭದಲ್ಲಿ ನ್ಯಾಯವಾಗಿ ಈ ಹಿಂದಿನ ಸೀಸನ್ನಲ್ಲಿ ಆಡಿದ್ದಾರೆ ಅಂತಾನೆ ಹೇಳಬಹುದು ಈ ಬಾರಿಯಂತೆ ಇನ್ನೊಬ್ರು ಹೇಳಿದ್ದಕ್ಕೆ ಕಳಪೆ ಕೊಡೋದು ಇನ್ನೊಬ್ರು ಹೇಳಿದ್ದಕ್ಕೆ ನಾಮಿನೇಟ್ ಮಾಡಿದ ಸಂದರ್ಭ ಈ ಹಿಂದಿನ ಸೀಸನ್ಗಳಲ್ಲಿ ನಡೆದಿಲ್ಲ ಅಂದರೆ ತಪ್ಪಾಗದು ನಮ್ರತ ಮತ್ತು ವಿನಯ್ಗೌಡ ವರ್ತನೆಯಿಂದ ಸಂಗೀತ ಅಭಿಮಾನಿಗಳಿಗಲ್ಲದೆ ಇನ್ನೂ ತುಂಬ ಪ್ರೇಕ್ಷಕರಿಗೆ ಬೇಸರ ತರಿಸಿದೆ ನಾಲ್ಕನೇ ವಾರ ಸಂಗೀತ ಅದ್ಭುತವಾಗಿ ಆಟ ಆಡಿದ್ದಾರೆ ಮನೆತನದ ಮುಖ್ಯಸ್ಥೆ ಯಾವ ರೀತಿ ಇರಬೇಕೋ ಅದೇ ರೀತಿಯಾಗಿದ್ರು ಕುಸ್ತಿ ಪಂದ್ಯದಲ್ಲೂ ಸಂಗೀತ ಗೆದ್ದಿದ್ರು ಆದ್ರೆ ಅವರನ್ನ ಟಾರ್ಗೆಟ್ ಮಾಡಿ ವಿನಯ್ ಮತ್ತೆ ಟೀಂ ಕಳಪೆಯನ್ನ ಕೊಟ್ಟಿದೆ ಇದರಿಂದ ಸಂಗೀತ ಅವರು ತುಂಬಾ ನೊಂದುಕೊಂಡಿದ್ದಾರೆ ಇದಕ್ಕೆಲ್ಲ ವೀಕೆಂಡ್ನಲ್ಲಿ ಉತ್ತರ ಸಿಗ್ಬೋದು ಅಂತ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಹೌದು ಬಿಗ್ ಬಾಸ್ ಒಂದು ಪ್ರೋಮೋವನ್ನು ಹಂಚಿಕೊಂಡಿದ್ದಾರೆ ಅದರಲ್ಲಿ ಎಲ್ಲರೂ ಸೇರಿ ಸಂಗೀತಾಗೆ ಕಳಪೆ ಪಟ್ಟ ಕೊಟ್ಟಿದ್ದಾರೆ ರಕ್ಷಕ್ ಅವರು ಸಂಗೀತ ಹೆಸರನ್ನ ತಗೊಂಡು ಆಟ ಒಂದೇ ಮುಖ್ಯ ಆಗಲ್ಲ ಪರ್ಸನಾಲಿಟಿ ಕೂಡ ಮುಖ್ಯ ಆಗುತ್ತೆ ಅಂದ್ರು ಇನ್ನು ತುಕಾಲಿ ಸಂತೋಷ್ ಕೂಡ ಸಂಗೀತ ಹೆಸರನ್ನ ತಗೊಂಡ್ರೆ ನಮೃತ ಕೂಡ ಟಾಸ್ಕ್ ವಿಚಾರ ಹಿಡ್ಕೊಂಡು ಮಾತಿನ ರೀತಿ ಇರಲಿಲ್ಲ ಅಂತ ಹೇಳಿ ಕಳಪೆಯನ್ನ ಕೊಟ್ರು ಅದೇ ರೀತಿ ವಿನಯ್ ಕೂಡ ಗೌರವ ಕೊಟ್ಟಿಲ್ಲ ಅಂತ ಸಂಗೀತಾಗೆ ಹೆಸರನ್ನ ತಗೊಂಡ್ರು ಇನ್ನು ಸ್ನೇಹಿತ್ ಕೂಡ ಮನೆ ವಾತಾವರಣ ಹಾಳಾಗುತ್ತೆ ಅಂತ ಸಂಗೀತ ಹೆಸರನ್ನ ತಗೊಂಡ್ರು ಒಟ್ಟು ಹತ್ತು ಜನ ಸಂಗೀತಾಗೆ ಕಳಪೆ ಕೊಟ್ಟಿರ್ಬೋದು ಇದೆಲ್ಲ ಅವರೆಲ್ಲ ಮಾತಾಡ್ಕೊಂಡು ಕಳಪೆ ಕೊಟ್ಟಿದ್ದು ಅಂತ ಪ್ರತಿ ವೀಕ್ಷಕರಿಗೆ ಗೊತ್ತಿದೆ ಆದರೆ ಇದರಿಂದ ಸಂಗೀತ ತುಂಬಾ ಬೇಸರ ಪಡ್ಕೊಂಡು ಇಡೀ ಮನೆ ನನ್ನ ವಿರುದ್ಧವಾಗಿದೆ ಅಂತ ಕಾರ್ತಿಕ್ ಹತ್ರ ಹೇಳ್ಕೊಂಡಿದ್ದಾರೆ ನಾನು ಇಲ್ಲಿ ಇರೋರನ್ನ ಗೆಲ್ಸೋಕೆ ಬಂದಿಲ್ಲ ಅಂತ ಕಾರ್ತಿಕ್ ಮುಂದೆ ಸಂಗೀತ ಅವರು ಹೇಳ್ಕೊಂಡಿದ್ದಾರೆ ಒಟ್ನಲ್ಲಿ ಇಡೀ ಮನೆ ಸಂಗೀತ ವಿರುದ್ಧ ತಿರುಗಿ ಬಿದ್ದಿದೆ ಆದರೆ ಇದು ಮೋಸದ ಆಟ ಅಂತ ಎಲ್ರಿಗೂ ಗೊತ್ತು ಕಳಪೆ ಯಾರಿಗೆ ಕೊಡಬೇಕು ಎಂಬ ಬಗ್ಗೆ ಓಪನ್ ಆಗಿ ಚರ್ಚೆ ಮಾಡುವಂತಿಲ್ಲ ಆದರೂ ವಿನಯ್ ಅವರು ಗುಂಪು ಕಟ್ಕೊಂಡು ಕಳಪೆ ಯಾರಿಗೆ ನೀಡಬೇಕು ಎಂಬುದರ ಬಗ್ಗೆ ಚರ್ಚೆಯನ್ನ ಮಾಡಿದ್ರು ಹಾಗಾಗಿ ಜನ ವಿನಯ್ ಮತ್ತು ಟೀಮ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮೂಲಕ ವಿನಯ್ ಮತ್ತು ಟೀಮ್ಗೆ ಸಿಕ್ಕಾಪಟ್ಟೆ ಉಗಿತಾ ಇದ್ದಾರೆ ಒಂದಷ್ಟು ಕಮೆಂಟ್ಗಳನ್ನು ಗಮನಿಸೋದಾದ್ರೆ ಗುಂಪುಗಾರಿಕೆ ಮಾಡೋದಕ್ಕೆ ನಾಚಿಕೆಯಾಗಲ್ವಾ ಈ ತರ ಪ್ಲಾನ್ ಮಾಡಿಕೊಂಡು ಕಳಪೆ ಕೊಡ್ತೀರಲ್ವಾ ವೀಕೆಂಡ್ನಲ್ಲಿ ಸುದೀಪ್ ಸರ್ ಇದನ್ನ ಕೇಳಬೇಕು ಅಂತ ಹೇಳಿದ್ದಾರೆ ಇನ್ನೊಬ್ರು ಈ ರೀತಿ ಕಮೆಂಟ್ ಹಾಕಿದ್ದಾರೆ ವಿನಯ್ನ ಚೇಲಗಳು ಮಾತ್ರ ಕಳಪೆಯನ್ನ ಕೊಟ್ಟಿದ್ದಾರಷ್ಟೇ ಕಿಚ್ಚನ ಚಪ್ಪಾಳೆ ಸಂಗೀತ ಅವರಿಗೆ ಸಿಗ್ಬೇಕು ಆವಾಗ ಇವರುಗಳಿಗೆ ಮುಖಕ್ಕೆ ಹೊಡೆದಂಗೆ ಇರುತ್ತೆ ಅಂತ ಕಮೆಂಟ್ ಹಾಕಿದ್ದಾರೆ ಇನ್ನೊಬ್ರು ಈ ರೀತಿ ಕಮೆಂಟ್ ಹಾಕಿದ್ದಾರೆ ಒಂದು ಹೆಣ್ಣು ಮಗಳು ಎದುರಾಳಿ ಗುಂಪನ್ನ ಈ ರೀತಿ ಉರ್ಸಿದಾಳೆ ಅಂದ್ರೆ ಅದು ಕಣ್ರಿ ನಿಜವಾದ ಸಲಗ ಆ ಹೊಟ್ಟೆ ಉರಿಯಿಂದ ದರಿದ್ರ ಟೀಮ್ನ ಗುಳ್ಳೆನರಿಗಳಿಗೆ ಸಂಗೀತ ಕಳಪೆ ಆಗಿರ್ಬೋದು ಆದ್ರೆ ಕರ್ನಾಟಕದ ಪ್ರತಿಯೊಬ್ಬನ ಹೃದಯದಲ್ಲೂ ಸಂಗೀತ ಸಿಂಹಿಣಿನೇ ಅಂತ ಹೊಗಳಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲ ವಿನಯ್ ಮನೆ ಅನಿಸ್ತಾ ಇದೆ ಅಂತ ಮತ್ತೊಬ್ರು ಕಮೆಂಟ್ ಹಾಕಿದ್ದಾರೆ ಸಂಗೀತ ಮಾತಾಡಿರೋದು ಸರಿಯಿಲ್ಲ ಅಂತ ಹೇಳಿ ಎಲ್ರು ಕಳಪೆಯನ್ನ ಕೊಟ್ರು ಇದಕ್ಕೆ ಇನ್ನೊಬ್ರು ಕಮೆಂಟ್ ಹಾಕಿದ್ದು ಹೀಗೆ ಯಾಕೆ ನಿಮ್ಮ ವಿನಯ್ ಜಗಳ ಮಾಡಿಲ್ವಾ ನೀವು ನಿಮ್ಮ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಹೊರಗೆ ಬಕೆಟ್ ಚಮಚ ತರ ಆಗೋಗಿದ್ದೀರಾ ಹೋಗಿದ್ದೀರಾ ಅಂತ ಹೇಳಿದ್ದಾರೆ ಇನ್ನೊಬ್ರು ವಿನಯ್ ಅವರನ್ನ ದಯವಿಟ್ಟು ಬಿಬಿಕೆಯಿಂದ ಕಳುಹಿಸಿ ವಿನಯ್ ಗ್ರೂಪ್ ಮಾಡ್ತಾರೆ ಬರೀ ಕೆಟ್ಟದ್ದನ್ನ ಮಾತಾಡ್ತಾರೆ ಚಾಡಿ ಹೇಳ್ತಾರೆ ಗಾಸಿಪ್ ಮಾಡ್ತಾರೆ ಹೆಣ್ಣು ಅಂದ್ರೆ ಅಷ್ಟು ಕೀಳಾಗಿ ಮಾತಾಡ್ತಾನೆ ಫ್ಯಾಮಿಲಿ ಹೆಂಡ್ತಿ ಮಕ್ಕಳು ಇವನಿಗೆ ಮಾತ್ರ ಇರೋದು ಬೇರೆಯವರ ಫ್ಯಾಮಿಲಿಗೆ ದುಃಖ ಆಗಲ್ವಾ ಕೆಟ್ಟದಾಗಿ ನಡೆಸಿಕೊಂಡ್ರೆ ವಿನಯ್ ಯಾರಿಗೂ ಮರ್ಯಾದೆ ಕೊಟ್ಟು ಮಾತಾಡಲ್ಲ ಫ್ರೆಂಡ್ಶಿಪ್ ಬೆಲೆ ಗೊತ್ತಿಲ್ಲ ಬಳೆ ತೊಟ್ಟಿರುವ ಹೆಣ್ಣಿಗೆ ಅವಮಾನ ಮಾಡಿದ್ದಾನೆ ಒಂದು ವೇಳೆ ಗೇಮ್ ಸೋತ್ರೆ ಸೈಕೋ ತರ ಆಡ್ತಾನೆ ಪಾಸಿಟಿವ್ ಆಗಿ ತಗೊಳ್ಳಲ್ಲ ಅಂತ ಒಬ್ರು ಕಮೆಂಟ್ ಹಾಕಿದ್ದಾರೆ ಇನ್ನು ವಿನಯ್ಗೆ ಚಮಚಗಿರಿ ಮಾಡ್ಕೊಂಡು ಅವನನ್ನ ಗೆಲ್ಲಿಸೋಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇವರಿಗೆ ತನ್ನದೇ ಆದ ಒಂದು ಸ್ವಂತ ಬುದ್ಧಿ ನಿರ್ಣಯ ಇಲ್ಲ ಹಾಗೆ ಆಚೆ ಮೇಲೆ ವಿನಯ್ ಮನೆ ಕೆಲಸಕ್ಕೆ ಹೋಗ್ಬಿಡಿ ಎಷ್ಟೇ ಆದ್ರೂ ಚಮಚಗಳು ಅಲ್ವಾ ಅಂತ ಕಮೆಂಟ್ನಲ್ಲಿ ಉಗಿದಿದ್ದಾರೆ ಒಟ್ನಲ್ಲಿ ತುಂಬಾ ಜನ ವೀಕ್ಷಕರು ಬಿಗ್ ಬಾಸ್ ವಿರುದ್ಧ ಮತ್ತು ವಿನಯ್ ಮತ್ತು ಟೀಮ್ ವಿರುದ್ಧ ರುಚಿ ಗೆದ್ದಿದ್ದಾರೆ ಒಂದ ಆತನಿಗೆ ಬುದ್ಧಿ ಹೇಳಿ ಅಂದ್ರೆ ಆತನನ್ನ ಮನೆಯಿಂದ ಆಚೆ ಹಾಕಿ ಅಂತ ಕೇಳಿಕೊಳ್ತಾ ಇದ್ದಾರೆ ಒಂದೇ ಒಂದು ಆಟನು ನಿಯತ್ತಾಗಿ ಆಡೋದೇ ಇಲ್ಲ ಅಂತಾನೆ ಅಂತ ವೀಕ್ಷಕರು ಗರಂ ಆಗಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಕೋಲಾಹಲ ನಡೀತಾ ಇದೆ ಎರಡು ತಂಡಗಳಾಗಿ ಬೇರ್ಪಟ್ಟಿರುವ ಬಿಗ್ ಬಾಸ್ ಮನೆ ಇದೀಗ ಅನೇಕ ನಿಯಮಗಳನ್ನ ಉಲ್ಲಂಘನೆ ಮಾಡೋದ್ರ ಜೊತೆಗೆ ವೀಕ್ಷಕರಿಗೆ ಬೇಸರವನ್ನ ಉಂಟು ಮಾಡ್ತಾ ಇದೆ ಹೌದು ವಿನಯ್ ಅವರು ಎದುರಾಳಿಯನ್ನ ಕೆಣಕಿ ಸೋಲಿಸ್ತೇನೆ ಅಂತಾರೆ ಇನ್ನು ನಮ್ರತಾ ಅವರು ಫಿನಾಲೆವರೆಗೂ ಬೇರೆಯವರನ್ನ ಎಲಿಮಿನೇಟ್ ಮಾಡ್ತಾ ಫಿನಾಲೆಯಲ್ಲಿ ನಾವೇ ಇರಬೇಕು ಅಂತಾರೆ ನೋಡಿದ ವೀಕ್ಷಕರಲ್ಲಿ ಮೂಡಿದ್ದು ಒಂದೇ ಪ್ರಶ್ನೆ ಈ ಬಿಗ್ ಬಾಸ್ ಮನೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದು ವಿನಯ್ ಅವರು ಏರು ಧ್ವನಿಯಲ್ಲಿ ಮಾತನಾಡೋದು ನಮಗೆಲ್ಲ ಗೊತ್ತೇ ಇದೆ ಆದರೆ ಪ್ರತಿ ಬಾರಿಯೂ ಆ ರೀತಿ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ವೀಕ್ಷಕರ ಪ್ರಶ್ನೆ ಇದೆಲ್ಲ ಓಕೆ ಆದರೆ ವಿನಯ್ಗೆ ಸಂಬಂಧಪಟ್ಟ ಪ್ರತಿ ವಿಚಾರಕ್ಕೂ ನಮ್ರತ ಮೂಗು ತೂರಿಸ್ತಾ ಇರೋದು ಯಾಕೆ ತನ್ನದಲ್ಲದ ವಿಚಾರಕ್ಕೆ ಧ್ವನಿ ಯಾಕೆ ಈ ಪ್ರಶ್ನೆಗಳು ಎಲ್ಲರಿಗೂ ಕಾಡ್ತಾ ಇದೆ ಹಾಗಾಗಿ ಬಿಗ್ ಬಾಸ್ ವೀಕ್ಷಕರು ವಿನಯ್ ವರ್ಸಸ್ ನಮ್ರತಾ ಟೀಮ್ ಕ್ರಿಯೇಟ್ ಆಗ್ಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ ಆಗ ಅವರಿಬ್ಬರ ಅಸಲಿ ಮುಖ ಆಚೆ ಬರುತ್ತೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗ್ರೂಪಿಸಂ ಮಾಡಿ ರೂಲ್ಸ್ ಬ್ರೇಕ್ ಮಾಡ್ತಾ ಇರುವ ಅವರನ್ನ ಬೇರ್ಪಡಿಸಬೇಕು ಅನ್ನೋದು ವೀಕ್ಷಕರ ಒತ್ತಾಯ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ